ಹಾಯ್ ಹೆಲೋ ಎವ್ರಿ ಒನ್ ಎಲ್ಲರಿಗೂ ನಮಸ್ಕಾರ ನನ್ನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕರ್ನಾಟಕದಲ್ಲಿ ಅದೆಷ್ಟೋ ಪ್ರಸಿದ್ಧ ದೇವಸ್ಥಾನಗಳು ನದಿಗಳು ಬೆಟ್ಟಗಳಿವೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪ್ರವಾಸೋದ್ಯಮ ಇಲಾಖೆ ಪರಿಗಣಿಸಿರುವ ಹಲವು ತಾಣಗಳಿವೆ ಪ್ರತಿನಿತ್ಯ ಸಾವಿರಾರು ಮಂದಿ ಈ ಸ್ಥಳಗಳಿಗೆ ಭೇಟಿ ನೀಡಿ ಖುಷಿ ಆಯಾ ಜಿಲ್ಲೆಗಳಲ್ಲಿ ತನ್ನದೇ ಆದ ಐತಿಹ್ಯವಿರುವ ಪೌರಾಣಿಕ ಹಿನ್ನೆಲೆಯಿರುವ ಸ್ಥಳಗಳಿವೆ ತಮ್ಮದೇ ಆದ ಸ್ಥಳ ಪುರಾಣದಿಂದ ಸ್ಥಳಗಳು ಪ್ರಸಿದ್ಧತೆಯನ್ನು ಹೊಂದಿರುತ್ತವೆ ಇದು ಅಂಥದ್ದೇ ಒಂದು ಪ್ರದೇಶ ಈ ಸ್ಥಳ ಕರ್ನಾಟಕದ ತುಮಕೂರು ಜಿಲ್ಲೆಯಲ್ಲಿದೆ ಇಲ್ಲಿನ ದೇವರಾಯನದುರ್ಗ ಸಮೀಪವಿರುವ ಒಂದು ಪ್ರೇಕ್ಷಣೀಯ ಸ್ಥಳ ಬಂಧುಗಳೇ ತುಮಕೂರನ್ನು ಕಲ್ಪತ ಎಂದು ಸಹ ಕರೆಯುತ್ತಾರೆ ತುಮಕೂರು ಜಿಲ್ಲೆಯಲ್ಲಿ ಹಲವಾರು ಪ್ರಸಿದ್ಧ ತಾಣಗಳಿವೆ ಇಲ್ಲಿ ಸಾಕಷ್ಟು ನದಿ ಬೆಟ್ಟ ಗುಡ್ಡ ಪ್ರಸಿದ್ಧ ದೇವಾಲಯಗಳು ಸಹ ಇವೆ ತುಮಕೂರಿನ ಬೆಟ್ಟ ಗುಡ್ಡಗಳ ನಡುವೆ ಒಂದು ನೈಸರ್ಗಿಕ ಚಿಲುಮೆಯೊಂದಿದ್ದು ಪ್ರವಾಸಿಗರ ನೆಚ್ಚಿನ ತಾಣವಾಗಿದೆ ಹಾಗೆ ಈ ಚಿಲುಮೆಯನ್ನ ನಾಮದ ಚಿಲುಮೆ ಎಂಬ ಹೆಸರಿನಿಂದ ಕರೆಯುತ್ತಾರೆ ಆದರೆ ಈ ನೀರು ಹರಿಯುವ ಮೂಲವು ಇಂದಿನವರೆಗೂ ತಿಳಿದಿಲ್ಲ ಈ ಚಿಲುಮೆಗೂ ರಾಮನಿಗೂ ಗಾಢವಾದ ನಂಟಿದೆ ಎಂದು ಹೇಳುತ್ತಾರೆ ಹಾಗಾದರೆ ನಾಮದ ಚಿಲುಮೆಯ ವಿಶೇಷತೆ ಏನು ಇದು ತುಮಕೂರಿನಿಂದ ಎಷ್ಟು ದೂರದಲ್ಲಿದೆ ಈ ಸ್ಥಳಕ್ಕೆ ನಾಮದ ಚಿಲುಮೆ ಎಂಬ ಹೆಸರಿಯಾಕೆ ಬಂತು ಈ ಚಿಲುಮೆಗೂ ರಾಮನಿಗೂ ಇರುವ ಗಾಢವಾದ ನಂಟೇನು ಮೊದಲಾದ ವಿಚಾರಗಳ ಕುರಿತು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವು ಇನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕಾಣುವ ಕ್ಲಿಕ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಶೈಕ್ಷಣಿಕ ನಗರ ಎಂದೇ ಖ್ಯಾತಿ ಪಡೆದಿರುವ ತುಮಕೂರು ಬಳಿಯ ದೇವರಾಯನದುರ್ಗ ಸಮೀಪ ಇರುವ ಒಂದು ನೈಸರ್ಗಿಕ ತಾಣವಾಗಿದೆ ಬೆಂಗಳೂರಿನಿಂದ ಸುಮಾರು ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ನಾಮದ ಚಿಲುಮೆಯು ತುಮಕೂರಿನಿಂದ ಬರೀ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ತುಮಕೂರಿಗೆ ಹೋಗುವ ರಸ್ತೆಯಲ್ಲಿ ಬೆಟ್ಟದ ಬುಡದಲ್ಲಿದೆ ಈ ತಾಣ ಈ ಜಾಗಕ್ಕೆ ಪ್ರವಾಸಿಗರು ಪೂರ್ತಿ ಆಗಮಿಸಿರುತ್ತಾರೆ ಪಿಕ್ನಿಕ್ಗೆ ಲಾಂಗ್ ಬೈಕ್ ರೈಡ್ ಹೋಗಲು ಬಯಸುವವರು ತುಮಕೂರಿನ ನಾಮದ ಚಿಲುಮೆಯನ್ನ ಭೇಟಿ ನೀಡಲೇಬೇಕು ನೀವು ದಾರಿಯುತ್ತಕ್ಕೂ ಕಾರ್ಗಳು ಹಾಗೂ ಕೋತಿಗಳನ್ನು ಕಾಣಬಹುದು ಕೆಲವೊಮ್ಮೆ ಕೋತಿಗಳು ದಾರಿ ಮಧ್ಯೆ ನಿಮ್ಮನ್ನು ಅಟ್ಟಗಟ್ಟುವುದೂ ಇದೆ ದಾರಿಯುದ್ದಕ್ಕೂ ನೀವು ಎರಡು ಪದಿಯ ಕಾಡನ್ನು ನೋಡಿ ಆನಂದಿಸಬಹುದು ನಾಮಚಿಲುಮೆಯು ಜಯಮಂಗಲಿ ನದಿಯ ಮೂಲವೆಂದು ಪರಿಗಣಿಸಲ್ಪಟ್ಟಿದೆ ನಾಮದ ಚಿಲುಮೆ ಈ ಹೆಸರು ಕೇಳಿದ ಕೂಡಲೇ ನೀರಿರುವ ಸ್ಥಳಕ್ಕೆ ಇಂತಹ ಹೆಸರು ಯಾಕೆ ಬಂತು ಎಂಬುದಾಗಿ ಅಚ್ಚರಿಯಾಗಬಹುದು ನೀರು ಮತ್ತು ನಾಮಕ್ಕೇನು ಸಂಬಂಧ ಎಂಬ ಪ್ರಶ್ನೆಯೂ ಮೂಡಬಹುದು ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾಮದ ಚಿಲುಮೆಗೂ ಸೀತಾರಾಮ ಲಕ್ಷ್ಮಣರಿಗೂ ಅವಿನಾಭಾವ ಸಂಬಂಧವಿದೆ ಎಂದು ಹೇಳುತ್ತಾರೆ ಯಾಕಂದರೆ ಶ್ರೀ ಸೀತಾರಾಮ ಲಕ್ಷ್ಮಣರು ವನವಾಸದ ಸಂದರ್ಭದಲ್ಲಿ ಇಲ್ಲಿಯೇ ಇದ್ದರು ಎಂದು ಪುರಾಣದಲ್ಲಿ ತಿಳಿಸಲಾಗಿದೆ ಒಮ್ಮೆ ರಾಮನಿಗೆ ಹಣೆಗೆ ತಿಲಕವಿಡುವ ಸಂದರ್ಭ ಬಂದಿತು ನೀರಿಗಾಗಿ ಸುತ್ತಲೂ ನೋಡಿದರೂ ಎಲ್ಲಿಯೂ ನೀರು ಸಿಗಲೇ ಇಲ್ಲ ಆಗ ಆ ಸ್ಥಳದಲ್ಲೇ ಬಾಣ ಹೂಡಿ ಒಂದು ಬಂಡಿಯ ಮೇಲೆ ಬಿಟ್ಟಾಗ ಬಾಣ ಒಳಹೊಕ್ಕು ರಂಧ್ರವನ್ನು ಕೊರೆತು ಅಲ್ಲಿ ನೀರಿನ ಬುಗ್ಗೆ ಚಿಮ್ಮಿತು ಆ ನೀರನ್ನು ತೆಗೆದುಕೊಂಡು ಶ್ರೀರಾಮನು ತನ್ನ ಹಣೆಗೆ ನಾಣವನ್ನು ಧರಿಸಿದನು ಹಾಗಾಗಿ ಈ ಚಿಲುಮೆಗೆ ನಾಪದ ಚಿಲುಮೆ ಎಂಬ ಹೆಸರು ಬಂದಿದೆ ಕಡು ಬೇಸಿಗೆಯಲ್ಲೂ ಇಲ್ಲಿ ನೀರು ಚಿಮ್ಮುತ್ತಲೇ ಇರುವುದು ವಿಶೇಷ ಈ ಚಿಲುಮೆಯಲ್ಲಿ ವರ್ಷವಿಡಿ ನೀರು ಚಿಮ್ಮುತ್ತಿರುತ್ತದೆ ಯಾವುದೇ ಬರಗಾಲಕ್ಕೂ ಈ ನೀರು ಬತ್ತುವುದಿಲ್ಲ ಇಲ್ಲಿಂದ ಹೊರಬರುವ ನೀರನ್ನ ಪವಿತ್ರ ತೀರ್ಥವೆಂದು ಪರಿಗಣಿಸಲಾಗುತ್ತದೆ ಇಲ್ಲಿಗೆ ಬರುವ ಭಕ್ತರು ಈ ನೀರನ್ನ ತೀರ್ಥದಂತೆ ಸೇವಿಸುತ್ತಾರೆ ಶ್ರೀ ಸೀತಾರಾಮ ಲಕ್ಷ್ಮಣರು ಇಲ್ಲಿ ವಾಸಿಸುತ್ತಿದ್ದರು ಎಂಬ ಪುರಾಣದ ಐಹಿತ್ಯಕ್ಕೆ ಪುರಾವಿ ಎಂಬಂತೆ ಈ ಚಿಲುಮೆಯ ಬಳಿ ಶ್ರೀರಾಮನ ಪಾದದ ಗುರುತನ್ನ ನೋಡಬಹುದು ಹೀಗಾಗಿ ಇಲ್ಲಿ ಪ್ರವಾಸಿಗರು ಯಾವುದೇ ರೀತಿಯ ಹಾನಿ ಮಾಡದಂತೆ ಬೇಲಿಯನ್ನು ನಿರ್ಮಿಸಲಾಗಿದೆ ಸದ್ಯ ಅರಣ್ಯ ಇಲಾಖೆ ಈ ಸ್ಥಳವನ್ನು ಸಂರಕ್ಷಿಸುವ ಕೆಲಸ ಮಾಡುತ್ತಿದೆ ನಾಮದ ಚಿಲುಮೆ ಒಂದು ಸಣ್ಣ ನೀರಿನ ಹರಿವನ್ನು ಹೊಂದಿರುವ ಐತಿಹಾಸಿಕ ಸ್ಥಳಗಳಲ್ಲಿ ಒಂದಾಗಿದೆ ತ್ರೈತಾಯುಗದಿಂದಲೂ ಈ ನೀರಿನ ಹರಿವು ಹರಿಯುತ್ತಿದೆ ಎಂದು ಹೇಳಲಾಗುತ್ತಿದೆ ರಾಮ ಸೀತಾ ವನವಾಸದ ಸಮಯದಲ್ಲಿ ಸೀತಾ ತನ್ನ ಬಾಯಾರಿಕೆಯನ್ನ ನೀಗಿಸಲು ಇಲ್ಲಿ ನೀರನ್ನು ಕುಡಿದಿದ್ದಳು ಎಂಬ ಪ್ರತೀತಿಯೂ ಇದೆ ಆಶ್ಚರ್ಯಚಕಿತಗೊಳಿಸುವ ವಿಚಾರವೆಂದರೆ ಎಂತಹ ಬರಗಾಲದ ಸಮಯದಲ್ಲೂ ಈ ನೀರಿನ ಬುಗ್ಗೆಯಲ್ಲಿ ನೀರು ಬತ್ತಿ ಹೋಗುವುದಿಲ್ಲ ಬದಲಾಗಿ ನೀರು ಹರಿದು ಹೋಗುತ್ತಲೇ ಇರುತ್ತದೆ ನಾಮದ ಚಿಲುಮೆಯೊಳಗೆ ಜಿಂಕೆವನ ಕೂಡ ಇದೆ ಇಲ್ಲಿ ಸಾಕಷ್ಟು ಚುಕ್ಕೆ ಜಿಂಕೆಗಳನ್ನು ಕಾಣಬಹುದು ಈ ಪ್ರದೇಶದಲ್ಲಿ ಮತ್ತು ಸುತ್ತಮುತ್ತಲಿನ ಜಿಂಕೆಗಳನ್ನು ರಕ್ಷಿಸಲು ಪ್ರದೇಶವನ್ನು ಬೀಲಿ ಹಾಕಲಾಗಿದೆ ಮೂಲೆಯ ಸುತ್ತಲೂ ಅನೇಕ ಜಿಂಕೆಗಳನ್ನು ಗುರುತಿಸಬಹುದು ಇಲ್ಲಿನ ಹವಾಮಾನವು ಆಹ್ಲಾದಕರವಾಗಿರುತ್ತದೆ ಮತ್ತು ನಾಲದ ಚಿಲುಮೆ ಅಲ್ಲಿನ ಶಾಂತ ವಾತಾವರಣಕ್ಕೆ ಪ್ರಸಿದ್ಧವಾಗಿದ್ದು ಒಂದು ದಿನದ ಪಿಕ್ನಿಕ್ಗೆ ಸೂಕ್ತವಾದ ತಾಣವಾಗಿದೆ ಇನ್ನು ಜಿಂಕೆ ಉದ್ಯಾನವನವು ಪ್ರವೇಶಕ್ಕಾಗಿ ಅತ್ಯಲ್ಪ ಶುಲ್ಕವನ್ನು ವಿತಿಸುತ್ತದೆ ವಯಸ್ಕರಿಗೆ ಹತ್ತು ರು ಹಾಗೂ ಮಕ್ಕಳಿಗೆ ಐದು ರು ಪ್ರವೇಶ ಶುಲ್ಕ ವಿತಿಸಲಾಗುವುದು ಜಿಂಕೆಗಳ ರಕ್ಷಣೆಯ ಹೊರತಾಗಿ ನಾಮದ ಚಿಲುಮೆಯಲ್ಲಿನ ಅರಣ್ಯ ಇಲಾಖೆಯು ಕೆಲವು ಪ್ರಮುಖ ಔಷಧೀಯ ಸಸ್ಯಗಳ ಪೋಷಣೆಗೆ ನರ್ಸರಿಯನ್ನು ಸಹ ಹೊಂದಿದೆ ಸುಲಭವಾಗಿ ಗುರುತಿಸಲು ಪ್ರತ್ಯೇಕವಾಗಿ ಬೆಳೆಸುವ ಸುಮಾರು ಮುನ್ನೂರು ಬಗ್ಗೆ ಔಷಧಿಯ ಸಸ್ಯಗಳನ್ನು ನರ್ಸರಿಯಲ್ಲಿ ಬೆಳೆಯಲಾಗುತ್ತಿದೆ ಈ ಔಷಧಿಯ ಉದ್ಯಾನವನವು ಶುದ್ಧ ಆಯುರ್ವೇದ ಔಷಧಿಗಳ ತಾಜಾ ಹೊಂದಿರುತ್ತದೆ ಕೇಳಿದ್ರಲ್ಲ ಸ್ನೇಹಿತರೆ ಇದೆಷ್ಟು ಪುರಾಣ ಪ್ರಸಿದ್ಧವಾದಂತಹ ನಾಮ ಚಿಲುಮೆಯ ಒಂದು ಕಿರುನೋಟವಾಗಿದೆ ಸಮಯವಿದ್ದರೆ ನೀವು ಕೂಡ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಪುನೀತರಾಗಿ ಅಂತ ಹೇಳ್ತಾ ಇವತ್ತಿನ ಈ ಮಾಹಿತಿಯನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಶ್ರೀ ಸೀತಾರಾಮ ಲಕ್ಷ್ಮಣರು ನೆಲೆಸಿದಂತಹ ಪುಣ್ಯಕ್ಷೇತ್ರವಾದ ನಾಮಚಿಲುಮೆಯ ಇವತ್ತಿನ ಈ ಮಾಹಿತಿ ತಮಿಳರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲೈಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗಾಯ್ಸ್ ಟೇಕ್ ಕೇರ್ ಬಬಾಯ್ ಜೈ ಸೀತಾರಾಮ್